ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಬಗ್ಗೆ, ಸೆಕೆಂಡ್ ರೌಂಡಲ್ಲಿ ಇನ್ನೇನು ಪ್ರೊಸೆಸ್ ಆಗುತ್ತೆ, ಮತ್ತು ಯಾರ್ಯಾರು ಎಲಿಜಿಬಲ್ ಇರ್ತಾರ, ಅದು ಯಾವ ತಕ್ಷಣ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ, ಮತ್ತು ಸೀಟ್ ಸಿಗೋದು, ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಸಿಗೋದು, ಎಷ್ಟು ಪ್ರಾಬಿಲಿಟಿ ಇರುತ್ತೆ, ಓಕೆ, ಚಾನ್ಸಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕಂಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಮೊದಲು ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಕ್ಯಾಂಡಿಡೇಟು, ಮತ್ತು ಯಾರ್ಯಾರು ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅವರು ಎಲಿಜಿಬಲ್ ಇರ್ತಾರೆ, ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ, ಮತ್ತು ಬೇರೆಯವರು ಯಾರು ಎಲಿಜಿಬಲ್ ಇರಲ್ಲ. ಚಾಯ್ಸ್ ಒನ್ ಮತ್ತು ಚಾಯ್ಸ್ ಚಾಯ್ಸ್ ಫೋರ್ ಅವರು ಎಲಿಜಿಬಲ್ ಇರಲ್ಲ. ಓಕೆ, ಇಲ್ಲಿ ಸೀಟ್ಸ್ ಯಾವ್ಯಾವ ಇರ್ತಾವೆ ಅಂದರೆ ಫಸ್ಟ್ ಏನಿರ್ತಂದರೆ ರಿಮೇನು ಅನ್ಫಿಲ್ಡು, ಯಾರದು ಅನ್ಫಿಲ್ಡ್ ಇರ್ತಲ್ಲ, ಯಾವ ಎಲ್ಲಿ ಕಾಲೇಜಲ್ಲಿ ಏನು ಫಿಲ್ ಆಗಂದ್ರೆ ಅದು ಸೀಟ್ ಇರ್ತವೆ. ಓಕೆ, ನೆಕ್ಸ್ಟು ಚಾಯ್ಸ್ ತ್ರೀ ಕ್ಯಾಂಡಿಡೇಟ್ ಫಾರ್ ಫಸ್ಟ್ ರೌಂಡ್ ಅವ್ರದ್ದು ಸೀಟ್ ಇರ್ತವೆ, ಚಾಯ್ಸ್ ಫೋರ್ ಕ್ಯಾಂಡಿಡೇಟ್ ಯಾರ್ಯಾರು ಬಿಟ್ಟಿರ್ತಾರಲ್ಲ ಅವ್ರು ಇರ್ತೈತೆ, ಮತ್ತು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಯಾರು ಪೇಮೆಂಟ್ ಮಾಡಿರೋದಿಲ್ಲ ಅವ್ರ ಸೀಟ್ ಇರುತ್ತೆ. ಓಕೆ, ಮತ್ತು ಕ್ಯಾನ್ಸಲ್ಲು ಯಾರು ಸರೆಂಡರ್ ಮಾಡಿರ್ತಾರಲ್ಲ ಅವ್ರ ಸೀಟ್ ಇರ್ತವೆ. ಓಕೆ, ಮತ್ತು ಅವ್ರು ಯಾರು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವ್ರದ್ದು ಇರುತ್ತೆ. ಓಕೆ, ನೆಕ್ಸ್ಟು ನ್ಯೂಲಿ ಆಡೆಡ್ ಸೀಟ್ಸ್ ಏನಾದರೂ ಇತ್ತಂದರೆ ಅವು ಇರ್ತವೆ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ವೇಕೆನ್ಸಿ ಏನಾದರೂ ಇತ್ತಂದರೆ ಅವು ವೇಕೆನ್ಸಿ ಇರ್ತವೆ. ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಏನು ಪ್ರೊಸೆಸ್ ಆಗುತ್ತಂದರೆ ಇವು ಎಷ್ಟೇ ವೇಕೆನ್ಸಿ ಇರ್ತವೆ, ಇವು ಬಿಟ್ಟರೆ ಎಕ್ಸ್ಟ್ರಾ ವೇಕೆನ್ಸಿ ಇರಲ್ಲ. ಓಕೆ, ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರಂದರೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಮತ್ತು ಯಾರು ಸಿಕ್ಕಿಲ್ಲ ಅವರಷ್ಟು ಅವರಷ್ಟೇ ಎಲಿಜಿಬಲ್ ಇರ್ತಾರೆ ಇದಕ್ಕೆ. ಓಕೆ, ಬೇರೆಯವರು ಯಾರು ಎಲಿಜಿಬಲ್ ಇರಲ್ಲ. ಯಾರ್ಯಾರು ಎಲಿಜಿಬಲ್ ಇಲ್ಲ ಇದಕ್ಕೆ ಆಗಲ್ಲ ಅಂತ ಅವ್ರದ್ದು ಕೊಟ್ಟಿದ್ದಾರೆ ನೋಡಿ. ಕ್ಯಾಂಡಿಡೇಟ್ ಹೂ ಹ್ಯಾವ್ ಫೇಲ್ಡ್ ಟು ಎಕ್ಸಸೈಸ್ ಎನಿ ಚಾಯ್ಸ್ ಇವನ್ ಆಫ್ಟರ್ ದ ಅಲೋಮೆಂಟ್, ಅಂದರೆ ಸೀಟ್ ಅಲೋಮೆಂಟ್ ಆದಮೇಲೆ ಯಾರು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ ಅವರು ಅಲೋವ್ ಇರೋದಿಲ್ಲ. ಓಕೆ, ಮತ್ತು ಚಾಯ್ಸ್ ಫೋರ್ ಕ್ಯಾಂಡಿಡೇಟು ಅಲೋವ್ ಇರಲ್ಲ, ಮತ್ತು ಚಾಯ್ಸ್ ಒನ್ ಕ್ಯಾಂಡಿಡೇಟು ಅಲೋವ್ ಇರಲ್ಲ. ಓಕೆ, ನೆಕ್ಸ್ಟು ಇದಾದ ತಕ್ಷಣ ಪ್ರಯಾರಿಟಿ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಚಾಯ್ಸ್ ಟು ಕ್ಯಾಂಡಿಡೇಟ್ ಏನು ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ 115th ಕ್ವಶನ್ 115th ಕಾಲೇಜ್ ಸಿಕ್ಕಿತ್ತು ಅಂತ ತಿಳ್ಕೊಳ್ಳಿ, ಅದ್ರ ಮೇಲಿನ ಕಾಲೇಜಸ್ನ ನೀವು ಏನು ಬೇಕಾದ್ರೂ ಮಾಡಿಫೈ ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಪ್ರಯಾರಿಟಿ ಚೇಂಜ್ ಮಾಡ್ಬೋದು. ಓಕೆ, ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಚಾಯ್ಸ್ ಟು ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇದೇ ಕಾಲೇಜ್ ಬೇಕಾದರೆ ನೀವು ಏನು ಮಾಡ್ಬೇಕಂದ್ರೆ ಮ್ಯಾಗಿದೆಲ್ಲ ಡಿಲೀಟ್ ಮಾಡ್ಕೊಂಡು ಇದೇ ಕಾಲೇಜ್ನೇ ಇಟ್ಕೋಬೋದು. ಸೊ ಸೆಕೆಂಡ್ ರೌಂಡಲ್ಲಿ ಇದೇ ಇರುತ್ತೆ. ಓಕೆ, ಆದರೆ ಇನ್ ಕೇಸ್ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಏನಾದರೂ ಮತ್ತೆ ಆ ಕಾಲೇಜ್ ಮೇಗೆ ಇರೋ ಕಾಲೇಜ್ ಸಿಗಲಿಲ್ಲ ಅಂದರೆ ನೀವು ಥರ್ಡ್ ರೌಂಡ್ ಹೋಗಬೇಕಂದ್ರೆ ನೀವು ಮತ್ತೆ ಚಾಯ್ಸ್ ಟು ಕೊಡ್ಬೋದು, ಆದರೆ ಪೇಮೆಂಟ್ ಮಾಡಬೇಕಾಗತ್ತೆ. ನೀವು ಥರ್ಡ್ ರೌಂಡ್ ಇಸ್ ದ ಲಾಸ್ಟ್ ರೌಂಡು, ಆದರೆ ನೀವು ಚಾಯ್ಸ್ ಟು ಅಲ್ಲಿ ಚಾಯ್ಸ್ ಟು ತೊಗೊಂಡರೂ ಸೆಕೆಂಡ್ ರೌಂಡಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆ, ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಎಕ್ಸಸ್ ಅಮೌಂಟ್ ಇತ್ತಂದರೆ ಅದು ರಿಫಂಡ್ ಆಗುತ್ತೆ ನಿಮಗೆ. ಓಕೆ ಓಕೆ, ಮತ್ತು ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ತ್ರೀ ಕೂಡ ಕೊಡ್ಬೋದು. ಓಕೆ, ಚಾಯ್ಸ್ ಟು ಕೊಟ್ಟವ್ರು ಏನು ಮಾಡ್ಬೇಕಂದ್ರೆ ಅವರು ಅಲ್ಟರು ಮಾಡಿಫೈ ಡಿಲ್ಟು ಆಮೇಲೆ ರೀ ಆರ್ಡರ್ ಮಾಡ್ಬೋದು, ಹೈಯರ್ ಆರ್ಡರ್ ಆಪ್ಷನ್ನೆಲ್ಲ ಇದು ಮಾಡ್ಬೋದು. ಓಕೆ, ನೆಕ್ಸ್ಟು ಚಾಯ್ಸ್ ತ್ರೀ ಅವರು ಇವರೇನು ಇವರು ಏನು ಹೋಲ್ಡಿಂಗ್ ಇಲ್ಲದೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಚಾಯ್ಸ್ ತ್ರೀಯಲ್ಲಿ ಇವರು ಆಲ್ರೆಡಿ ಎಂಟರ್ನ ಏನು ಬೇಕಾದ ಚೇಂಜಸ್ ಮಾಡ್ಬೋದು, ನಿಮ್ಮೆಲ್ಲ ಎಷ್ಟು ಎಂಟ್ರಿ ಮಾಡ್ತಾರೆ ಕಾಲೇಜ್ನ ಅದರಲ್ಲಿ ಏನು ಬೇಕಾದ ಪ್ರಯಾರಿಟಿ ಚೇಂಜ್ ಮಾಡ್ಬೋದು, ಮೇಲೆ ಕೆಳಗೆ ಎಲ್ಲ ಡಿಲಿಟ್ ಮಾಡ್ಬೋದು, ಎಷ್ಟು ಕಾಲೇಜ್ ಅಷ್ಟೇ ಬೇಕಂತ ನೀವು ಹಾಕ್ಬೋದು, ಆಲ್ಟರ್ ಮಾಡ್ಬೋದು. ಓಕೆ, ಇದಾದ ತಕ್ಷಣ ನೆಕ್ಸ್ಟು ಚಾಯ್ಸಸ್ಸು. ಓಕೆ, ಚಾಯ್ಸಸ್ ಯಾವ ರೀತಿ ಇರುತ್ತಂದರೆ ನೀವು ಇದೇ ಕಾಲೇಜ್ ಬೇಕಂದರೆ ಚಾಯ್ಸ್ ಒನ್ ತೊಗೊಂಡು ಹೋಗ್ಬಿಡ್ಬೇಕು. ಓಕೆ, ಇನ್ ಕೇಸು ನಿಮಗೆ ಈ ಕಾಲೇಜ್ ಮತ್ತೆ ಈ ಕಾಲೇಜ್ ಇದು ಇಷ್ಟ ಆಗಲಿಲ್ಲ ಅಂದರೆ ನೀವು ಚಾಯ್ಸ್ ಟು ತೊಗೋಬೇಕು, ಆವಾಗ ಡೌನ್ಲೋಡ್ ಮಾಡಿಕೊಂಡು ಫೀ ತುಂಬಬೇಕಾಗತ್ತೆ ನೀವು ಕಂಪಲ್ಸರಿ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡವರು. ಓಕೆ, ನೀವು ಫೀ ತುಂಬಬೇಕಾಗತ್ತೆ, ಇಲ್ಲಿ ನೀವು ಫೀ ತುಂಬಬೇಕಾಗತ್ತೆ, ಪ್ರಿಸ್ಕ್ರೈಬ್ಡ್ ಫೀ ಎಷ್ಟು ಇರುತ್ತಲ್ಲ ಅದು ಅಷ್ಟು ಫೀನ ನೀವು ತುಂಬಬೇಕಾಗತ್ತೆ. ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಏನಂದರೆ ಚಾಯ್ಸ್ ತ್ರೀ ಅವರು ಮತ್ತೆ ಬೇಡ ಅಂದರೆ ನೀವು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇರೋ ಕಾಲೇಜಸ್ನೆಲ್ಲ ಇರ್ತವೆ. ಓಕೆ, ಲಾಸ್ಟು ಥರ್ಡ್ ರೌಂಡ್ ಇಸ್ ಎ ಲಾಸ್ಟ್ ರೌಂಡು ನಿಮಗೆ. ಓಕೆ, ಅದಾದ ತಕ್ಷಣ ಇರಲ್ಲ, ನಿಮ್ಗೆ ಬೇಡ ಅಂದರೆ ಮತ್ತೆ ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಓಕೆ, ಇದು ಪ್ರೊಸೆಸ್ಸು. ಮತ್ತು ಇಲ್ಲಿ ಲಾಸ್ಟ್ಗೆ ಏನು ಮಾಡೋಣ ಅಂದರೆ ಇವಾಗ ಸಿಗೋ ಚಾನ್ಸಸ್ಸು ಎಷ್ಟು ಇರುತ್ತಂತ. ಓಕೆ, ಈಗ ಚಾಯ್ಸ್ ತ್ರೀ ಅವರಿಗೆ ಏನಂತ ಸಿಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇವಾಗ ಮೆಡಿಕಲಲ್ಲಿ ಆಲ್ರೆಡಿ ಯಾವ್ಯಾವ ಸೀಟ್ ಇರ್ತಲ್ಲ ಅವ್ರು ಬಿಟ್ಟಿರ್ತಾರೆ, ಸೊ ಮೆಡಿಕಲ್ ಹೋಗಿಬಿಟ್ಟಿರ್ತಾರೆ. ಸೊ ಅವರೆಲ್ಲರೂ ಎಲ್ಲರೂ ಚೆನ್ನಾಗಿರೋ ರ್ಯಾಂಕ್ ತೊಗೊಂಡು ಚೆನ್ನಾಗಿರೋ ಕಾಲೇಜ್ ತೊಗೊಂಡಿರ್ತಾರೆ, ಅವ್ನ ಕಾಲೇಜ್ನ ಈಗ ಬಿಡ್ತಾರೆ. ಓಕೆ, ಅವ್ರು ಮೆಡಿಕಲ್ ಹೋಗಿಬಿಟ್ಟಿರ್ತಾರೆ, ಅವು ಸೀಟ್ ಇರ್ತವೆ. ಸೊ ಚಾನ್ಸಸ್ ಇದೆ ಚಾಯ್ಸ್ ತ್ರೀ ಅವರಿಗೆ, ಚೆನ್ನಾಗಿದ್ದರೆ ರ್ಯಾಂಕ್ ಇದ್ದರೆ ಚಾನ್ಸಸ್ ಇರುತ್ತೆ. ಓಕೆ, ಮತ್ತು ಸೀಟ್ಸ್ ಅಂತೂ ಮತ್ತೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರಲ್ಲ, ಆವಾಗ ಸೀಟ್ ಮೆಟ್ರಿಕ್ಸಲ್ಲಿ ಮತ್ತೆ ಸೀಟ್ ಯಾಡ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಮೇಲೆ ನೀವು ನೋಡ್ಕೋಬೋದು ಸಿಗುತ್ತೋ ಇಲ್ಲ ಅಂತ. ಚಾಯ್ಸ್ ಟು ಕ್ಯಾಂಡಿಡೇಟ್ ಅಂತೂ ಅದ್ರ ಮೇಲಿಂದ ಚೆನ್ನಾಗಿರೋ ಕಾಲೇಜ್ ಇತ್ತಂದರೆ ಅವ್ರಿಗೆ ಸಿಕ್ಕ ಸಿಗುತ್ತೆ ಅಲ್ಲಿ ಅವ್ರು ಏನಾದರೂ ಅವ್ರ ರ್ಯಾಂಕಿಗೆ ಏನಾದರೂ ಸೀಟ್ ಇತ್ತಂದರೆ ಅವ್ರ ಕ್ಯಾಟಗರಿ ಸೀಟ್ ಇತ್ತಂದರೆ ಸಿಕ್ಕ ಸಿಗುತ್ತೆ, ಇಲ್ಲಾಂದರೆ ಅದೇ ಫಿಕ್ಸ್ ಆಗುತ್ತೆ. ಓಕೆ, ಇದು ಸೆಕೆಂಡ್ ರೌಂಡ್ ಕಂಪ್ಲೀಟು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಥರ್ಡ್ ರೌಂಡು ಕಂಪ್ಲೀಟಾಗಿ ಏನೇನಾಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇವಾಗ ಆಲ್ರೆಡಿ ಯಾರ್ಯಾರು ಕಾಲೇಜ್ ಸಿಕ್ಕಿದ್ರೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಮತ್ತು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್.